ಯಾವುದು ಸದ್ಯಕ್ಕೆ ಯಾವುದು ಲಾಭ ಇಲ್ಲ ರೀ. ಈ ಪರಿ ತುಟ್ಟಿ ಆದ್ರೆ ತರಕಾರಿ ಮಂದಿ ಹೆಂಗ್ ತಿಂತಾರ್ರಿ ಅದನ್ನ? ರೈತಿ ದುಡಿಲ್ಲ ಅಂದ್ರೆ ಇಲ್ರಿ, ಎಲ್ಲ ತುಟ್ಟಿ ಕಾಲ. ಏನ್ ಮಾಡ್ಬೇಕ್ರಿ? ಎಲ್ಲದೇ ಇದೆಲ್ಲ ಎದಕ್ಬೇಕ? ಕಮ್ಮಿ ಮಾಡ್ಬೇಕ, ಬಡವರು ಬದಕ್ಬೇಕ. ನಾನು ಮಾತ್ರ ಅಷ್ಟ್ರಿ, ಯಾಕಂದ್ರೆ ಈಗ 10 ಮಂದಿ ಕೇಳ್ತಾರ, ಅದ್ರಾಗ ಇಬ್ಬರ ಮಂದಿ ಹೋಗ್ಬೋದ್ರ ಅಷ್ಟೇ. ಬೆಲೆ ಇವತ್ತು 2000 ರೂಪಾಯಿ ಆಗೈತ್ರಿ, 1800 ರೂಪಾಯಿ ಆಗೈತ್ರಿ. ಗಿರೇಕ್ ಯಾರು ಬರ್ತಾ ಇಲ್ಲ, ತುಟ್ಟಿಗೆದಂತ ಕಿರಿಕಿರಿ ಮಾಡ್ತಾವ್ರಿ, ಒಯ್ಯತ್ತೇ ಇಲ್ಲ. ಟಮಾಟಿ ಈಗ 100 ರೂಪಾಯಿ ಮಾರಕತ್ತಿ, ಯಾರು ಮುಟ್ಟೋಲ್ರು. ಜನರು ಜಗಳ ಮಾಡಿ ಮಾಡಿ ಹೊಂಟಾರ. ನೀವು ಆಳು ಹಂಗೆ ತರ್ತೀರಿ, ಹಿಂಗೆ ಮಾಡ್ತೀರಿ, ಅದ್ರಾಗ ಡ್ಯಾಮೇಜ್ 5 ಕಿಲೋ ಡ್ಯಾಮೇಜ್ನ ಬರ್ತಾವೆ, ಅದ್ರ ಲಾಭ ಇಲ್ಲ ರೀ ಈಗ ನಮ್ಗೆ. ಏನೈತೆ ಬೆಲೆ ಏನೈತ್ರಿ? ಸರ್ಕಾರ ಏನು ಮಾಡ್ಯಾನ್ರಿ? ಎಲ್ಲ ತುಟ್ಟಿ ಮಾಡಿ ಹಾಕಿಕೊಟ್ಟೇನ್ರಿ, ಅದ್ರಾಗ ಎಲ್ಲ ಸೈದು ರೀ. ಮೆಷಿನ್ ಪ್ರಾಯ ಒಂದಿಟ್ಟಾರ ರೀ, ಹಂಗಾಗಿ ಏನು ಹೆಣ್ಮಕ್ಳು ಬರೀ ಅವರೋ ಬರ್ತಾರೆ. ನಮ್ಗೆ ಸಿಗ್ತಾ ಇಲ್ಲ ರೀ ಬಸ್, ಅವರೋ ಬರ್ತಾರೆ, ವ್ಯಾಪಾರ ಮಾಡೋದಿಲ್ಲ, ಏನಿಲ್ಲ, ಜಗಳ ಮಾಡ್ಕೊತ ಹೋಗ್ತಾರೆ. ಜನರು ಅದಕ್ಕೆ ನಿಂತ್ಬಿಟ್ಟಾರ, ಯಾವಾರು ಸರಿಯಾಗಿ ಮಾಡತ್ತಾಯಿಲ್ಲ. ಅಲ್ಲಿ ನಮ್ಮ ದಲ್ಲಾಳರು ಕಿರಿಕಿರಿ ಮಾಡ್ತಾರೆ. ಅನುಕೂಲ ಏನಾಯ್ತು ರೀ? ಏನು ಎಲ್ಲ ತುಟ್ಟಿನ ಆಗಿಬಿಟ್ಟೈತಲ್ರಿ ಈಗ, ತುಟ್ಟಿ ಎಲ್ಲ ತುಟ್ಟಾಗೈತೆ ರೀ. ಯಾವುದು ಸ್ವಸ್ಥ ಐತ್ರಿ? ಬಸ್ ಒಂದು ಫ್ರೀ ಇಟ್ಟಂದ್ರೆ ಕಿರಾಣಿ ಐಟಮ್ ಎಲ್ಲ ಐಟಮ್ ಎಲ್ಲ ಡಬಲ್ ಆಗೈತೆ ರೀ. ಈಗ ಸರ್ಕಾರ ಸದ್ಯಕ್ಕೆ ಲುಕ್ಸಾನ, ಒಂದು ಕಡೆ ಲುಕ್ಸಾನ, ಒಂದು ಕಡೆ ಲಾಭ ರೀ. ಲೂ ಲಾಭನೂ ಇಲ್ಲ, ಲುಕ್ಸಾನ ಇಲ್ಲ. ಒಟ್ಟು ನಾವು ದುಡ್ಡು ಅಂತೂ ತಪ್ಪೋದಿಲ್ಲ, 10 ರೂಪಾಯಿ ಬುಟ್ಟಿ ಮಾಡಿ ಜೀವನ ಮಾಡೋದು ರೀ. ಯಾವುದು ಸದ್ಯಕ್ಕೆ ಯಾವುದು ಲಾಭ ಇಲ್ಲ ರೀ. ಈ ಪರಿ ತುಟ್ಟಿ ಆದ್ರೆ ತರಕಾರಿ ಮಂದಿ ಹೆಂಗೆ ತಿಂತಾರೆ ರೀ? ಅದನ್ನು ತಿಂತಾ ಇಲ್ಲ ರೀ. ಕಿರಿಕಿರಿ ಕಿರಿಕಿರಿ ಬೇಳೆ ಎಲ್ಲ ರೀ, 140 180 ಮಾಡ್ಯಾರಿ. ಎಲ್ಲ ರೇಟ್ ಜಾಸ್ತಿ ಮಾಡ್ರಿ. ಎಣ್ಣೆ ಒಂದೊಂದು 100 ರೂಪಾಯಿ ಕಿಲೋ ಐತೆ. ಅದು ಇದ್ರ ಶೇಂಗಾ ಎಣ್ಣೆ ಅದು ಒಂದಿಟ್ಟು ತುಟ್ಟು ಐತ್ರಿ. ಇದು ಪಾಮ್ ಎಣ್ಣೆ ಒಂದು ಸ್ವಸ್ ನಮ್ಮದು ವ್ಯಾಪಾರ ಹೆಂಗೆ ಇದು ಆಕೈತೆ ಅದರಿಂದ ಹೇಳ್ತೀವಿ ರೀ. ನಮ್ಗೆ ದುಡಿಮೆ ಇಲ್ತಾ ಇದ್ರಿ ಸದ್ಯಕ್ಕೆ, ದುಡಿಮೆನೇ ಇಲ್ಲ ರೀ. ದುಡಿಮೆ ಯಾಕಂದ್ರೆ ಈಗ ನೀವು ಸ್ಟಾಕು ಮಾಡ್ಕೋತೀವಿ ಅಂದ್ರೆ 100 ರೂಪಾಯಿ ಟಮಾಟಿ ಒಯ್ಯಕ್ಕೆ ಜನರು ಕಿರಿಕಿರಿ ಮಾಡಕತ್ತಾರೆ. ಅಲ್ಲಿ 1800-1600 ರೂಪಾಯಿ ಟಮಾಟಿ ಆಗತ್ತಾವೆ. ನಾವು 10 ಬಾಕ್ಸ್ ಮಾರೋರು 1 ಬಾಕ್ಸ್ ತಂದು ಮಾರಾಕತ್ತೀವಿ. ಅದರಿಂದ ಜೀವನ ಭಾಳ ವಜ್ಜಿದ್ರಿ. ಎಲ್ಲ ಸವಲತ್ತು ಏನೈತ್ರಿ? ಏನೇನು ಸವಲತ್ತು ಇಲ್ರಿ. ದುಡಿಯೋ ಮಟ ಗತಿ ಇಲ್ಲ ನಮ್ಗೆ. ಎಲ್ಲ ಎಲ್ಲ ರೇಟ್ ಏರ್ಕೊತ ಹೊಂಟೈತ್ರಿ, ಪ್ರತಿಯೊಂದು ರೇಟ್ ಏರ್ಕೊಂಡು ಹೊಂಟೈತಿ. ಬ್ಯಾಳಿ 180 ಆಗೈತ್ರಿ. ಹಾಂ, ನಾವು ರೇಷನ್ ಅಕ್ಕಿ ತಿನ್ನೋರ್ರಿ. ದುಡ್ದು ರೈತಿ ದುಡಿಲ್ಲ ಅಂದ್ರೆ ಇಲ್ರಿ, ಎಲ್ಲ ತುಟ್ಟಿ ಕಾಲ. ಏನು ಮಾಡ್ಬೇಕ್ರಿ? ಎಲ್ಲದೇ ಇದೆಲ್ಲ ಎದಕ್ಕೆ ಬೇಕು? ಒಂದು ಲೆಕ್ಕಕ್ಕೆ BJP ಬೇಕಾಗಿತ್ರಿ. ಇದು ಎದಕ್ಕೆ ಬೇಕ್ರಿ? ಇದು ಎಲ್ಲ ತುಟ್ಟಿ ಆಗ್ಬಿಟ್ಟೈತಿ. ಕಾಂಗ್ರೆಸ್ ಬಂದು ಎಲ್ಲ ಪ್ರತಿಯೊಂದು ತುಟ್ಟು ಆಗ್ಬಿಟ್ಟೈತಿ. ಟಮಾಟಿ 100 ರೂಪಾಯಿ KG ಐತ್ರಿ. ಬೆಳ್ಳುಳ್ಳಿ ಎಲ್ಲ ತುಟ್ಟಾಗೈತೆ ರೀ. ಪ್ರತಿಯೊಂದು ತಗೊಂತಾರ್ರಿ. 10 ರೂಪಾಯಿ ತಿನ್ನೋದು 5 ರೂಪಾಯಿ ತಿಂತಾರ್ರಿ. ಪ್ರತಿಯೊಂದು ಎಲ್ಲ ತುಟ್ಟಿ ಇಲ್ಲಿಕ್ರೆ ಮುಂದೆ ಹೋಗ್ಬಿಡ್ತಾರ್ರಿ. ನಾವು ಹೆಂಗೆ ಜೀವನ ಮಾಡ್ಬೇಕ್ರಿ? ಪ್ರತಿಯೊಂದು ರೇಟ್ ರೀ. ಹಾಂ, ಎದಕ್ಕೆ ಬೇಕಾಗಿತ್ತುರಿಪ್ಪ ಇದೆಲ್ಲ? ಮುಂಜಾ ಸಂಜೆ ಮಠ ಕುಂತಿದ್ರು ಒಂದು 100 ರೂಪಾಯಿ ಉಳಿಯಂಗಿಲ್ಲ ರೀ. ಎಲ್ಲ ತುಟ್ಟಿ ಆಗ್ಬಿಟ್ಟೈತಿ. ಇದೆಲ್ಲ ಜೀವನ ಮಾಡೋದ ಭಾಳ ಕಷ್ಟ ಆಗಿತ್ತು. ಇದೆಲ್ಲ ಎಲ್ಲ ಕಡಿಮೆ ಮಾಡ್ಬೇಕ್ರಿ. ಹಾಂ, ಪ್ರತಿಯೊಂದು ಎಲ್ಲ ಕಡಿಮೆ ಮಾಡ್ಬೇಕು. ಬಡವ್ರಿಗೆಲ್ಲ ಕಡಿಮೆ ಮಾಡ್ಬೇಕ್ರಿ. ಆಹಾರ ಕಮ್ಮಿ ಮಾಡ್ಬೇಕ್ರಿ. ಹೌದಲ್ರಿ, ಬರೀ ಬಸ್ ಫ್ರೀ ಬಿಟ್ಟರೆ ಅಲ್ಲ, ತಿನ್ನು ಆಹಾರ ಕಡಿಮೆ ಮಾಡಿದರೆ ಬಡವರಿಗೆ ಹೆಲ್ಪ್ ಆಕೈತಿ. ಹೌದಲ್ಲ, ಅಕ್ಕಿ ಬ್ಯಾಳಿ ಸಕ್ರಿ ಎಣ್ಣೆ ಇವೆಲ್ಲ ಕಡಿಮೆ ಮಾಡಿದರೆ ಮನುಷ್ಯ ಬದುಕ್ತಾನೆ ರೀ. ಬರೀ ಗ್ಯಾಸ್ ಕಡಿಮೆ ಮಾಡಿದ್ರಿ, 1100 ರೂಪಾಯಿ ಗ್ಯಾಸ್ ಐತೆ ರೀ. ಹಾಂ, ಒಂದು ತಿಂಗಳಕ್ಕೆ ಒಂದು ಗ್ಯಾಸ್ ಬೇಕ್ರಿ. ಒಂದು ಮನೆಗೆ ಒಂದೊಂದು ಮನೆಗೆ 2 ಬೇಕ್ರಿ, ಕುಟುಂಬ ಹೆಚ್ಚಿಗೆ ಇದ್ರೆ. ಬರೀ ಗ್ಯಾಸಿಗೆ 2000 ರೂಪಾಯಿ ತಿಂಗಳ ಹೋದ್ರೆ 600-800-8000 ದುಡಿಯವ, ಏನು ಮಾಡ್ಬೇಕು ರೀ? ಹೌದು ರೀ, ಹೆಣ್ಮಕ್ಳಿಗೆ ಅನುಕೂಲ ಮಾರ, ಗಂಡ್ಮಕ್ಳಿಗೆ ಏನು ಮಾಡ್ಯಾರ ರೀ? ಹಾಂ, ಕಮ್ಮಿ 90 ರೇಟರ ಕಮ್ಮಿ ಮಾಡ್ಬೇಕ. ಹೌದಲ್ಲ ರೀ, ಬರೀ ಹೆಣ್ಮಕ್ಳಿಗೆ ಅನುಕೂಲ ಮಾಡಿದರೆ ಗಣಸರು ಎಲ್ಲ ಹೋಗ್ಬೇಕು ರೀ? ಓಟ್ ನಾವು ಹಾಕಿವ್ ರೀ ಸರ್, ಹೆಂಗಸೂರು ಅಷ್ಟೇ ಹಾಕಿಲ್ಲ ರೀ. ಹೌದಲ್ಲ, ಜಗನೇ ಇಲ್ಲ ಇವ್ರು ಹೇಳ್ಯಾರ ಕರೆ, ಆದರೆ ಗಣಸರು ಹತ್ತಾಗ ಜಗನೇ ಇಲ್ಲ. ಹಿಂದೆ ಜ್ಯೋತಿ ಬಿದ್ದು ಕೊಟ್ಟಾರಿ, ರೊಕ್ಕ ಕೊಟ್ಟೆ. ಅದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲ್ಲ ಅಂದ್ರೆ, ಯಾಕಂದ್ರೆ ಎಲ್ಲರಿಗೂ ತಂದಿರಿ, ಅದೇ ಗಣಸರಿಗೂ ತಂದ್ರಿ, ವಿದ್ಯಾರ್ಥಿಗಳಿಗೆ ತಂದ್ರಿ. ಅವ್ರು ಶಾಲೆ ಬಿಟ್ಟು ಮನೆಗೆ ಬರಾಕತ್ತಾರ, ಬಸ್ ಫುಲ್ ಅದಾವ ಅಂತೇಳಿ. ಇದೆಲ್ಲ ಅನುಕೂಲ ಮಾಡಬೇಕು. ಹೌದಲ್ರಿ, ಅಂದ್ರೆ ಕಲಿಬೇಡ ಅಂದಂಗಾತ್ರಿ ಸರ್ಕಾರ. ಕಲಿಬೇಡ್ರಿ, ಒಟ್ಟು ಲೇಡೀಸ್ ಫ್ರೀ ಅಡ್ಡಾಡ್ರಿ ಅನ್ನಂಗಾಗ್ತದೆ. ಹೌದಲ್ರಿ, ಅದೇ ಇದು ಹೇಳಾಕತ್ತೇಳ್ರಿ, ಎಲ್ಲ ಕಮ್ಮಿ ಮಾಡ್ಬೇಕು. ಬಡವ್ರು ಬದಕ್ಬೇಕು. ಹಂಗೆಲ್ಲ ಅನುಕೂಲ ಮಾಡಿದರೆ ನಾವು ಅವ್ರಿಗೆ ನೆನೆಸ್ತೇವೆ, ಮುಂದಿನ ಸಲ ಮತ್ತೆ ತರ್ತೇವೆ ಅವ್ರಿಗೆ. ಈಗ ಟಮಾಟಿ 100 ರೂಪಾಯಿ KG ರೀ, ಗಿರಾಕಿ 1/2 KG 50 ಅಂದ್ರೆ 100 ರೂಪಾಯಿ, 1/2 KG 50 ಅಂದ್ರೆ KG ಅಂದ್ಕೊಂಡು ಬಗಬ ಆಡ್ಸ್ಕೊಂತಾರೆ ರೀ. ಆಡ್ಸ್ಕೊಂಡು ಮತ್ತೆ ಬಿಟ್ಟು ಹೋಗ್ಬಿಡ್ತಾರೆ ರೀ. ಭಾಳ ಅಂದ್ರೆ ಭಾಳ ತ್ರಾಸ ರೀ, ಯಾಕಂದ್ರೆ ಈಗ 10 ಮಂದಿ ಕೇಳ್ತಾರೆ, ಅದ್ರಾಗ ಇಬ್ಬರು ಮಂದಿ ಹೋಗ್ಬೋದ್ರಿ ಅಷ್ಟೇ.
ಇವತ್ತು ರೇಟ್ ಕೇಳಿದ್ರೆ 2000 ರೂಪಾಯಿ ಐತ್ರಿ. ಅದು ನಮಗೆ 80 ರೂಪಾಯಿ 90 ರೂಪಾಯಿ ಕೆಜಿ ಬರ್ತೈತೆ. ಅದ್ರಾಗ ಡ್ಯಾಮೇಜ್ ತೆಗಿಬೇಕ್ರಿ. ಕೆಲವರು ಇದ್ದವ್ರು ತಿಂತಾರೆ ರೀ, ಕೆಲವು ಇದ್ದವ್ರು ತಿಂತಾರಂದ್ರೂ ಸ್ವಲ್ಪ ಹೋಗ್ಬೋದು ರೀ ಅವರು. ಈಗ ಇವತ್ತಿಂದ ಇವತ್ತು ದುಡಿಯೋರಂತೂ ತಿನ್ನೋಕ್ಕಾಗೋದಿಲ್ಲ ರೀ. ಹೌದಿಲ್ಲ ರೀ, ಈಗ ಎಲ್ಲ ಫ್ರೀ ಅಂಥೇಳಿ ಒಂದು ಕಡೆ ಫ್ರೀ ಅಂತ ಮಾಡೋದು, ಇನ್ನೊಂದು ಕಡೆ ತೊಗೊಳೋದು, ಆಮೇಲೆ ಲಾಸ್ ಆಕೈತೆ ರೀ ಎಲ್ಲರಿಗೆ. ಹೌದಿಲ್ಲ ರೀ, ಈಗ ಬಸ್ ಫ್ರೀ ಅಂದ್ರೆ ಹೆಣ್ಮಕ್ಳಿಗೆ ಈಗ ಕರೆಂಟ್ ಬಿಲ್ಲ ತಿಂಗಳಿಗೆ 200-300 ಬರೋದು, ಒಮ್ಮೆಕ್ಲಿ 1500 ಮಾಡಿದರೆ ಅದು ನಮಗೂ ಲಾಸ್ ಆಕೈತೆ ರೀ. ಫ್ರೀ ಅಂತ ಹೌದು ರೀ, ಈಗ ಗಂಡ್ಮಕ್ಳು ಕೆಲಸನೂ ಹೆಣ್ಮಕ್ಳಿಗೆ ಹೋಗಂತಂದ್ರೆ ಅವು ಆಗೋದಿಲ್ಲ ರೀ. ಹೌದು, ಈಗ ಹೆಣ್ಮಕ್ಳು ಒಬ್ಬೊಬ್ಬರು ಅಡ್ಡಾಡಕ್ಕೆ ಆಗೋದಿಲ್ಲ ರೀ. ಗಂಡ್ಮಕ್ಳು ಚಲೋನೂ ಇರ್ಬೋದು, ಕೆಟ್ಟದ್ದು ಇರ್ಬೋದು ರೀ, ಹೌದಿಲ್ಲ ರೀ, ಆಗೋದಿಲ್ಲ ಅಡ್ಡಾಡಕ್ಕೆ. ಉಚಿತ ಕೊಟ್ಟರು ಅನ್ಸ್ ಮತ್ತಿದ್ರಕ್ಕಿಂತ ಜಾಸ್ತಿ ಮಾಡಿದ ಹೆಂಗೆ ಮಾಡ್ತೀರಿ ರೀ? ಈಗ ಇಬ್ಬರಿಗೂ ಫ್ರೀ ಮಾಡೇವಿ ಅಂದಮೇಲೆ ಉಲ್ಟ ಎಲ್ಲ ಮತ್ತೆ ಎಲ್ಲ ತಲೆ ಮೇಲೆ ಹಾಕ್ಬಿಡೋದು ರೀ. ಹೌದಿಲ್ಲ ರೀ, ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ.